ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಸಚಿವ ಪ್ರಭು ಚೌಹಾಣ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಮ್ಮ ಕ್ಷೇತ್ರ ಔರಾದ್ನಲ್ಲಿ ಗ್ರಾಮ ಸಂಚಾರ ನಡೆಸ್ತಾ ಇರುವಂತಹ ಸಚಿವ ಪ್ರಭು ಚೌಹಾಣ್ ಜನರ ಕುಂದುಕೊರತೆಯನ್ನು ಆಲಿಸಿದರು. ಈ ವೇಳೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಿಬ್ಬಂದಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಜನ ಸಚಿವರಲ್ಲಿ ದೂರಿದರು. ಸರಿಯಾಗಿ ಕಾರ್ಯನಿರ್ವಹಿಸದ ಅಧಿಕಾರಿಗಳ ವಿರುದ್ಧ ಸಚಿವರು ಗರಂ ಆಗಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಇಲ್ಲದಿದ್ರೆ ಜಾಗ ಖಾಲಿ ಮಾಡಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದರು. ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಮಟ್ಟದಲ್ಲಿರುವ ಸಿಬ್ಬಂದಿಯ ಕಾರ್ಯವೈಖರಿಯನ್ನ ಗಮನಿಸಬೇಕು, ಕಾಲಕಾಲಕ್ಕೆ ಭೇಟಿ ಕೊಟ್ಟು ಆಡಳಿತ ವ್ಯವಸ್ಥೆಯನ್ನ ಪರಿಶೀಲಿಸಬೇಕು ಅಂತಲೂ ಸೂಚನೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ಮುಲಾಜಿಲ್ಲದೆ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದ್ದಾರೆ. ಮಹಾಡೋಣಗಾವ್, ಬೆಳಕುಣಿ, ನಾಗೂರ, ಜೋಜನಾ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಂಚಾರ ನಡೆಸಿದ ಸಚಿವ ಚೌಹಾಣ್ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ್ದಾರೆ. ಪ್ರತಿ ಎಷ್ಟು ಪಚ್ಚಬಳಿ ಮನಿ ಅವ ಎಲ್ಲ ಮುಂದೆ ಅವ್ರು ಏನಿ ಅವ್ರು ಮಾತಾಡಿ ಅವ್ರ ಮುಂದೆ ಆಗ್ಬೇಕು. ತಾವು ಎಲ್ಲಿ ಬೇರೆ ಕಡೆ ಹಾಕಿದ್ರೆ ಅವ್ರೇನು ಪ್ರಯೋಜನ? ಅದಕ್ಕಾಗಿ ಕಡ್ಕಲ್ಲಿ ಯಾವ್ದು ಕರ್ತಿಲ್ಲ, ಯಾವ್ಯಾವ ಕಾಂಟ್ರಾಕ್ಟರ್ ಜೊತೆ ಹೇಳ್ರಿ, ಯಾಕೆ ಅವ್ರ ಬಂದಿಲ್ಲ ಇಲ್ಲ, ಯಾವ್ಯಾವ ಕೆಲಸ ನಡೀತಾ ಇದೆ, ಯಾವ ಗುತ್ತಿದ್ದಾರ ಅವ ಜೈ ಯಾವ ಜೊತೆ ಬರಬೇಕು, ತಾವು ಎಡ್ಬಿಡಿದೀರಿ ತಮಗೆ ಗೊತ್ತದ. ಅದಕ್ಕಾಗಿ ಮುಂದೆ ಯಾವ್ಯಾವ ಕೆಲಸ ಇದೆ ಅವ್ರು ನಮ್ಮ ಜೊತೆ ಬರಬೇಕು. ನಮ್ಮ ಜನರ ನಮ್ಮ ಪಾಲಿಗೆ ದೇವರು, ನಮ್ಮ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರ, ಬಟ್ ಸಣ್ಣ ಪುಟ್ಟಿಯನ್ನು ತಪ್ಪಿದ್ರೆ ನಾವು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ, ಅವರಿಗೆ ಇಂಟ್ರಕ್ಷನ್ ಕೊಟ್ಟಿದ್ದೀನಿ. ನಮ್ಮ ಜನರಿಗೆ ನಮ್ಮದು ಕಂಪ್ಲೇಂಟ್ ಬರಬಾರ್ದು, ಅವ್ರೇನು ಬೇಡಿಕೆ ಇದೆ ನಮ್ಮ ಊರ ಅಭಿವೃದ್ಧಿ ಸಲುವಾಗಿ ಎಲ್ಲ ಮಾಡಬೇಕು. ನಾನು ನಿರ್ದಮ್ ಖಡಾ ಖಂಡಿತವಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಅವ್ರು ಹಿಂದೆ ಮುಂದೆ ನೋಡಿದ್ರೆ ಅವರು ಕ್ರಮ ತಗೊಡ್ತೀನಿ, ಅಥವಾ ಅವರು ಬೆಳಗ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅಥವಾ ಸಸ್ಪೆಂಡ್ ಕೂಡ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.